ಹಾಯ್ ಎಲ್ಲ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರ? ನಾವಂತ ಸೂಪರ್ ಆಗಿದ್ದೀವಿ. ಇವತ್ತಿನ ಲಾಗಿ ವಾಕ್ ಶುರು ಮಾಡ್ತಾ ಇದ್ದೀವಿ. ಹಾಯ್ ಖುಷಿ. ಖುಷಿ ಹಾಯ್ ಮೇಡಮ್. ಸೊ ಹಾಗೆ ನಮ್ಮ ದೇವಂದು ಇವತ್ತ ಕಟಿಂಗ್ ಮಾಡ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಾ ಮಗನೆ. ಯಪ್ಪ ಕೂದಲು ತುಂಬ ಜಾಸ್ತಿ ಬೆಳ್ದೈತೆ, ಅವ್ರ ಅಮ್ಮ ಕರ್ಕೊಂಡು ಹೋಗೋದು ಬೇಡ, ಮಾಡ್ಸೋದು ಬೇಡ ಅಂತ ಹೇಳ್ತಾವಳೆ. ಸೊ ಅದಕ್ಕೆ ನಾನು ಎಬ್ಬಲಿದ್ ಮಾಡ್ಸ್ಕೊಂಡ್ ಬರ್ತೀನಿ ಬಾ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಇದನ್ನು ಬನ್ನಿ ತೋರಿಸ್ತೀನಿ. ಸೊ ನೋಡಿ, ತುಂಬ ಕೂದಲು ಬೆಳೆದ್ಬಿಟ್ಟಿದೆ, ಇವತ್ತು ಸಂಡೆ ಆಗಿರೋದ್ರಿಂದ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಗೈಸ್, ನಮ್ಮ ನವಿದು ಮೊಬೈಲು ತಗೊಂಡು ಹೋಗ್ತಿದ್ದೀನಿ, ಬರೋತಿಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಳಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲ, ನಂಗೆ ಮೊಬೈಲ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಮೊಬೈಲ್ ಆಮೇಲೆ ಬಂದು ಕೊಡ್ತೀನಿ, ಓಕೆನಾ? ಆಯ್ತು, ಕೊಡು. ನಾನೇನು ಮಾಡಿರಲ್ಲ, ನಾನೇನು ಮಾಡಿರಲ್ಲ ಅಂತ ಕೊಡ್ತಾ ಇದ್ದೆ. ಟಿ ವಿ ಹಾಕೊಂಡು ನೋಡ್ತಾಳೆ ಅಂತ ಯಾವ ಕೆಲಸನೂ ಮಾಡಲ್ವ ಅಂತೆ. ಸೊ ಮನೆ ಅಂತ ಫುಲ್ಲು ಗಲೀಜ್ ಆಯ್ತು. ಸಂಡೆ ಆಗಿರೋದ್ರಿಂದ ಇಷ್ಟ ತಕ ಮಲಗಿದ್ದು, ಇವಾಗ ಎದ್ದಿದ್ದೀವಿ. ಓ, ಇವಾಗ ಮನಗಿದ್ದು 1 ಗಂಟೆ ಮನಗಿದ್ದು, ರಾತ್ರಿ 9 ಗಂಟೆ ಮನಗಿ, ಇವಾಗ 1 ಗಂಟೆ ಮನಗಿದ್ದು ಅಲ್ವಾ? ಟಿಫನ್ ಮಾಡಿಲ್ಲ, ಏನು ಮಾಡಿಲ್ಲ, ತಿಂಡಿ ಎಲ್ಲ ಬುರಿ 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 ತಿಂಡಿ ತಿಂದ್ಬಿಟ್ಟು ಇವಾಗ ಎದ್ದಿದ್ದೀವಿ ಗೈಸ್. ತಿಂಡಿ ತಿಂದ್ಬಿಟ್ಟು ಇವಾಗ ಅಲ್ಲ, ಇವಾಗ ಎದ್ಬಿಟ್ಟು ತಿಂಡಿ ತಿಂದಿದ್ದೀವಿ ಗೈಸ್ 1 ಗಂಟೆಯಲ್ಲಿ. ಇದೆಲ್ಲ ನಂಬ್ಕೊಡ್ಬೇಕು ಅವರು. ಸಂಡೆ ನಿಜ ಗೈಸ್, ಇವಳು ಎಷ್ಟು ಸೋಂಬೇರಿ ಅಂತೀರಾ. ಸಂಡೆ ಅಂದ್ರೆ ಸಾಕು, ಸಂಡೆನ ಆರಾಮಾಗಿ ನಿಂದೆಗೆ ಇರಕ್ ಬಿಡೋದಲ್ಲಪ್ಪ ಅಂತ ತಲೆ ತಿಂತ. 9:30 ಎದ್ದಿದ್ದೀವಿ ಗೈಸ್. ಯಪ್ಪ, ಇದು ಹೇಳ ಅಂತ 1 ಗಂಟೆಗೆ ಅಂತ ಹೇಳ ಅಂತದಿದಲ್ಲ, 9:30 ಎದ್ದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಸಂಡೆ ಅಲ್ವಾ ಗೈಸ್, ಅದಕ್ಕೇನೆ ಇವತ್ತೇ ಲೇಟ್ ಆಗಿದೆ. ಸೊ ಇವಾಗ ಬನ್ನಿ, ಹೋಗ್ಬಿಟ್ಟು ನಮ್ಮ ದೇವಂದು ಕಟಿಂಗ್ ಮಾಡ್ಸ್ಕೊಂಡ್ ಬರೋಣ. ನೋಡಿ, ಸಂಡೆ ಆದ್ರೂ ಬಿಸಿಲೇ ಬಂದಿಲ್ಲ, ಒಂಥರ ಮೋಡ 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 ಮೋಡ. ಮಳೆ ಮಾತ್ರ ಬರ್ತಾ ಇಲ್ಲ, ಇದು ಮಳೆ ಬರಬೇಕು ಈ ಟೈಮಲ್ಲಿ, ಬರ್ತಲೇ. ಸೊ ಫುಲ್ ಮೋಡ ಆಗೈತೆ ಬೆಳಗ್ಗೆಯಿಂದ. ಬರ್ರ ಹೋಗೋಣ. ಏಯ್ ದಿವಾ, ಬಾ ಕಟಿಂಗ್ ಮಾಡ್ಸ್ಕೊಂಬತ್ತೀನಿ. ನೀರು ಆನ್ ಮಾಡ್ಬಿಟ್ಟು ಹೋಗೋಣ ಗೈಸ್. ಬರೋ ತಿ ಕಾಯ್ದಿರತ್ತೆ. ಹುಲಿ ಕಟಿಂಗ್ ಬೇಕಂತೀವಿ ನಿಮ್ಗೆ, ಹುಲಿ ಕಟಿಂಗ್. ಇಷ್ಟು ದಿನ ಕಟಿಂಗ್ ಮಾಡ್ಸ್ಕೊಳಕ್ಕೆ ಹೆದರಿಕೊಳ್ಳೋನು. ಇದು ಹೂವೆಲ್ಲ ಚೆಲ್ಲಾಡಿದ್ದಾರೆ, ಬಾಗ್ಲಿಗೆ ಹಾಕಿರೋದು. ಈ ಸಲ ಊರಿಗೆ ಹೋಗಿ ಬರೋತಿ ಇಷ್ಟರಲ್ಲಿ ಎಷ್ಟು ಗಿಡ ಹಾಳಾಗುತ್ತೆ ಗೊತ್ತಿಲ್ಲ. ನೋಡಿ, ಇದು ಮಾತ್ರ ಸಖತ್ತಾಗಿ ಬೆಳೆದೈತೆ. ಇದನ್ನು ನಾನೇ ಸ್ವಲ್ಪ ಕುಯ್ಬೇಕು, ಕುಯ್ದುಬಿಟ್ಟು ಬಿಸಾಕ್ಬೇಕು, ಇಲ್ಲಾಂದರೆ ಎವೆ ಹಿಂಸೆ ಆಗುತ್ತೆ ಗಿಡಗಳಿಗೆ. ನಮ್ಮ ಮನೆಯೆಲ್ಲ ಇವತ್ತು ಮೆಸ್ಸಿ ಮೆಸ್ಸಿ ಆಗ್ಬಿಟ್ಟಿದೆ ಫುಲ್ಲು. ನೋಡಿ, ಎಲ್ಲ ಕ್ಲೀನ್ ಮಾಡ್ತಿದ್ದೆ ಇಲ್ಲಿ, ಟೇಬಲ್ ಎಲ್ಲ ತೆಗ್ದು, ಕಂಪ್ಯೂಟರ್ ಟೇಬಲ್ಲು. ಹಂಗೇನೆ ಗಿಡದ ಹತ್ರನು ತುಂಬ ಗಲೀಜಾಗ್ಬಿಟ್ಟಿತ್ತು ಇಲ್ಲಿ. ನೀರು ಹಾಕ್ತೀವಿ, ಕ್ಲೀನ್ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ, ಎಲ್ಲೇ ಗುಡ್ಡೆ ಆಗಿಬಿಟ್ಟಿತ್ತು ಇದು ಎಲ್ಲ. ಅದಕ್ಕೋಸ್ಕರ ಇವತ್ತು ತೆಗ್ದುಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಒಡ್ಸೋಣ ಅಂದ್ಬಿಟ್ಟು ತೆಗ್ದೆ. ಅದಕ್ಕೆ ನಮ್ಮನೆಯವರು ಬೈತಾ ಇದ್ರು, ಇವಾಗ ಅವರೇನೆ ಗಿಡದ ಹತ್ರ ಬಂದು ಕೆಲಸ ಮಾಡ್ತಾ ಇದ್ದಾರೆ, ಕಟ್ ಮಾಡ್ತಾ ಇದ್ದಾರೆ. ಫುಲ್ಲು ಮನೆ ಕೊಡಂಗ ಆಗ್ಬಿಟ್ಟಿದೆ, ಅದಕ್ಕೆ ಎಲ್ಲಾನು ಕಟ್ ಮಾಡ್ತಾ ಇದಾರೆ. ಇವಾಗ ಕಟ್ ಮಾಡಿದ್ರೆ ಬೆಳೆಯುತ್ತಾ ಮುದ್ದದು ಫುಲ್ಲು ಮಂಕೋಬಿಟ್ಟಿದೆ ಗೈಸ್. ಅದೊಳ್ಳೆ ಮರ ರೀತಿ ಬೆಳ್ಕೊಬಿಟ್ಟಾಯ್ತಲ್ಲ, ಇದು ಚೆನ್ನಾಗಿ ಮುಟ್ಬೇಡ, ಗಲೀಜು ಮಗ್ನೆ, ಆಮೇಲೆ ಕೈ ಕೈ ಆಗುತ್ತೆ ಬಾಯೆಲ್ಲ. ಆಮೇಲೆ ಫುಲ್ಲು ಚೆನ್ನಾಗಿ ಬೆಳ್ತು ಬಿಟ್ಟಾಯ್ತಲ್ಲ ಮುದು. ನೋಡಿ, ದೊಡ್ಡ ದೊಡ್ಡದಾಗ ಮೂಲಲ್ಲಿ ಅವಕ್ಕೆ ಜಾಗನೂ ಸಾಲ್ತಿತ್ತಿಲ್ಲ, ಇಷ್ಟು ಗಿಡ ಬರೀ ಮೂಲೆಲ್ಲ ಐತೆ ಗೈಸ್. ಪಕ್ಕಪಕ್ಕದಲ್ಲಿ ಇಷ್ಟೊಂದು ಗಿಡ ಐತೆ, ಮೂಲಲ್ಲಿ ಜರುಗಿಸು ಇಟ್ಟಿದ್ರು. ನಾನು ತೆಗ್ದಿದ್ದಕ್ಕೆ ಇವಾಗ ಎಲ್ಲ ಕೆಲಸಗಳು ಆಯ್ತೈತೆ, ಇಲ್ಲಾಂದ್ರೆ ಇವತ್ತು ಏನು ಮಾಡೋರು, ಓದ್ಲ ಹೊಡಿಯೋರು ಮಕ್ಳ ಜೊತೆ ಸೇರ್ಕೊಂಡು. ಇವಾಗ ಹೆಂಗೆ ನಿಂತ್ಕೋತಲ್ಲ, ಅಷ್ಟೊಂದು ಭಾರ ಇರ್ತಾವ ಅವು. ನೋಡಿ ಎಷ್ಟು ಹಾಲವೇರ ಮಾರ್ಬೋದು, ಹಂಗಾಯ್ತಲ್ಲೋ ಈ ಥರ ದುಡ್ಡಾರ ಇದ್ರೆ ಮಾಡ್ಕೊ ಮಗ್ನೆ. ನೋಡಿ, ಕಟಿಂಗ್ ಮಾಡಿಸ್ಕೊಂಬಂದವ್ರೆ, ಓ ಚೆನ್ನಾಗೇ ಕಾಣ್ತಲ್ಲ ಪಾಪ ಹುಡುಗಂಗೆ, ಅಬ್ಬುಲಿ ಅಂತ ಕಟಿಂಗ್ ಮಾಡಿಸ್ಕೊಂಬಂದವ್ರೆ. ಅಮ್ಮ ಹುಲಿ ಹುಲಿ, ನಾನು ಹುಲಿ ಹುಲಿ ಅಂತದೇ ಅವ್ರಂಗಿ ಕಟಿಂಗ್ ಮಾಡಿಸ್ಕೊಂಬಂದಿದ್ದಾರೆ ಗೈಸ್. ಹುಡುಗಂಗೆ ಪಾಪ ಯಾವ ಮಾಡಿಸಿ ಮಗ್ನೆ, ಯಾವ ಮಾಡಿಸೈತೆ ಕಣೋ ಅಪ್ಪ. ಹ್ಞೂ, ನಮ್ಮ ಖುಷಿ ಒಳಗಡೆ ಇದೆ ನನಗೆ. ಹಾಕಿ ಅದನ್ನು ಬೇರಿರೋದೆಲ್ಲ ಹಾಕಿ ಹಾಕಿ ಅದನ್ನು ಬೇರಿರೋದು ಹಾಕಿ ಬೆಳೀತವೆ ಬೇ. ಅದೇ ಮರಿ ಇದೆ, ಒಂದೇ ಹಾಕಿದ್ದು ಗೈಸ್, ಅದ್ರಿಗೆ ಮರಿಗಳು ಉಟ್ಕೊಂಡವೆ ಎಲ್ಲ. ಇನ್ನೊಂಚೂರು ದಪ್ಪದ್ ಮಾಡಿ ಹಾಕ್ರಿ, ಅಂದರೆ ಹಾಳ ಮಾಡಿಬಿಟ್ಟು ಇದಾಕಿ ನೆಟ್ಟಿ ಸುಮ್ಮನೆ ಮೇಲೆ ಕೂಡ್ಸಿದ್ರೆ ಓಕೆ, ಇದು ಸಿಗ್ಬೇಕಲ್ವಾ ಬಲ. ಮುಂದೆ ಇರೋದೇ ಒಣಗೋಗ್ಬಿಟೈತೆ ಫುಲ್ಲು, ಹಿಂದೆ ಇರೋವೆಲ್ಲ ಹಸಿ ಹಸಿ ಇದೆಯವೆ. ಇದು ಹಸಿ ಐತೆ, ಇದು ಹಸಿ ಐತೆ, ಇದು ಹಸಿ ಐತೆ, ಇದು ನೋಡು
ಒಣಗೋಗ್ಬಿಟ್ಟೈತೆ. ಮುಂದೆ ಇರೋದು ಇದು ಮತ್ತೆ ಅರೆಕ್ಕ ಪ್ಲಾಂಟು ಮುದು ನಾನು ನೀನ್ ತಗೋ ಬಂದಿದಲ್ಲ ಇದು ಏನಪ್ಪ ಪುದೀನನ್ನ ಅದನ್ನ ಸುಮ್ನೆ ಹಾಕಿದೆ ಗೈಸ್ ಇದನ್ನ ಬರೀ ಬೇರ ಚೆನ್ನಾಗ್ ಉಡ್ತಾ ಇದೆ. ಸುಮ್ನೆ ನೆಟ್ಟು ನೋಡೋಣ ಅಂತ ಆಗ್ತೆ ಪುದೀನನ್ನ ಇದ್ರೊಳಗಡೆ ನೋಡಿ ಚೆನ್ನಾಗ್ ಉಡ್ತೈತೆ. ಅವ್ರಿಗೇನು ಇರಲ್ವಾ ಮನೆ ಹತ್ರ ಎಲ್ಲಾರು ಹಾಕೊಂಡೇ ಹಾಕೊಂಡಿರ್ತಾರೆ. ಊರ್ ಕಡೆ ಇದಕ್ಕೆ ಕಚ್ಚಾಡ್ತಾರೆ ಗೈಸ್ ಹಸುಗ್ ಬೇಕು ಇಷ್ಟ ಇಲ್ಲ ಆದ್ರೂ ಕಟ್ ಮಾಡ್ತಾ ಇದೀನಿ ಯಾಕಪ್ಪ ಅಂದ್ರೆ ನಮ್ ಗಿಡ ಹಾಳಾಗುತ್ತೆ ಅಂತ. ಹಸುಗಳಿಗೆ ಇದೇನಕ್ಕೂ ಉಪಯೋಗಿಸ್ತಾರಲ್ಲ ಅಮ್ಮದು ಅದು ಹಸುಗೆ ಏನಕ್ಕೋ ಪಾಪ ಅದು ಕರ ಹಾಕ್ದಾಗ ಕೆಚ್ಚು ಪಾಪ ಅಂದ್ರೆ ಹಾಕ್ತಾರೆ. ಊರ್ ಕಡೆ ಇದಕ್ಕೆ ಜಗಳ ಆಡ್ತಾರೆ. ಇಲ್ಲಿ ಕಟ್ ಮಾಡಿ ಎಸಿತಾ ಇದೀವಿ ಎಸಿತಲ್ಲ ನಾನು ಯೂಸ್ ಮಾಡ್ತೀನಿ ಒಂದ್ ಸ್ವಲ್ಪ ಅಷ್ಟೊಂದು ಯೂಸ್ ಮಾಡಲ್ಲ ಸ್ವಲ್ಪ ಯೂಸ್ ಮಾಡ್ತೀನಿ ಅಂದ್ರೆ ನಂಗೆ ಇಷ್ಟ ಇಲ್ಲ ಗೈಸ್ ಮುಖ ನಂಗೆ ಇದು ಗುಳ್ಳೆ ಗುಳ್ಳೆ ಆಗುತ್ತೆ ಕತ್ತುಗೆ ಹಾಕತ್ತೀನಿ ಎಲ್ಲ ತಕೋಬಿಟ್ಟು ಒಂದು ಬಾಕ್ಸ್ ಕಕ್ ಮಾಡಿಕೊಂಡು ಕತ್ತಿಗೆ ಹಾಕತ್ತೀನಿ. ಅಲ್ಲ ಗೈಸ್ ಇಷ್ಟೆಲ್ಲ ಮಾತಾಡ್ತಿದ್ದೀನಿ ಆ ವಿಡಿಯೋಸ್ ಕ್ಲಿಪ್ ಆನ್ ಮಾಡಿಲ್ಲ ಅಂದ್ರೆ ಉಗಿಸ್ಕತ್ತೀನಿ ಉಗಿಸ್ಕತ್ತೀನಿ ನಮ್ಮನೆ ಅವ್ರ ಹತ್ರ ಎಲ್ಲಪ್ಪ ನೋಡೋಣ ಬಿಸಿಲಿಗೆ ಹೊತ್ಕೋ ಕಾಣ್ತಾನೆ ಇಲ್ಲ ಆನ್ ಮಾಡಿದ್ದೀನಿ ಸದ್ಯಕ್ಕೆ ಅಲ್ಲ ಅಂತಾನೆ ಚೆನ್ನಾಗಿ ಕಾಣ್ತಿದ್ದಲ್ಲ ನನ್ನ ಗಿಡ ನಾನು ಗೈಸ್ ಡೈಲಿ ನೀರಾಕಿ ಇಷ್ಟು ಚಂದ ಗಿಡ ಹಸಿರು ಬರಂಗೆ ಮೇಂಟೈನ್ ಮಾಡಿರೋದು. ನೀರು ಹಾಕ್ತಿದ್ದೆ ನೀರ ನಾನು ಡೈಲಿ ಹಾಕೋದು ಗೈಸ್ ಬಾಗ್ಲಿಗೆ ನೀರು ಹಾಕ್ತೀನ ಅಲ್ಲ ಅವಾಗೆಲ್ಲ ಗಿಡಗಳಿಗೆಲ್ಲ ನೀರು ಹಾಕ್ತೀನಿ ಎಂಥದ್ದು ಇಲ್ಲ ನೋಡಿ ಇದು ಕೆಳಗಡೆ ಮನೆ ಹೊರ್ದು ಎಷ್ಟು ಚೆನ್ನಾಗಿ ಬೆಳೆಸೋರಿ ಪುದೀನ ಆಮೇಲೆ ಇದೇನು ಗೊತ್ತಿಲ್ಲ ಅದು ಗೊತ್ತಿಲ್ಲ ಅದೊಂದು ಹೂವಿನ ಗಿಡ ಇದು ಹೂವಿನ ಗಿಡ ಎಲ್ಲ ಇದೆಲ್ಲ ಹೂವಿನ ಗಿಡನೇ ಆಲ್ಮೋಸ್ಟ್ ಇದ್ರಲ್ಲಿ ಒಳ್ಳೆ ಸರ ನೋಡಿ ನಮ್ದು ಹೆಂಗೈತಿ ಊರ್ದು ಹೆಂಗೈತಿ ಅಂತ ಎಲ್ಲೋ ಎಲ್ಲೋ ಕಲರ್ ಆಗಿಬಿಟ್ಟೈತೆ ಅವ್ರು ಎಲ್ಲೋ ಅಲ್ಲ ಒಂಥರ ಆರೆಂಜು ಅಲ್ಲ ಒಂಥರ ಯಾವುದೋ ಕಲರ್ ಆಗಿಬಿಟ್ಟೈತೆ. ಇದು ಓನರ್ ಅವ್ರದ್ದು ಇದು ಅಷ್ಟೇ ಬಿಸಿಲಿಗೆ ಈ ಥರ ನಮ್ಮದು ಈ ಕಡೆ ಸೈಡ್ ಇಟ್ಟಿದ್ದಾಗ ಇದೇ ರೀತಿಯಾಗಿತ್ತು ಇವಾಗ ಚೆನ್ನಾಗಿ ಬೆಳೀತೈತಿ ನೋಡಿ ಇವರು ಹಸಿ ಮರಿಗಳಿಲ್ಲ ಅದೇ ಆಗಿರೋದು ಒಂದು ನೆಟ್ಟಿದ್ರೆ ಅದೇ ಆಗುತ್ತೆ. ಇದೇನೋ ಗಿಡ ಐತೆ ಏನು ಗಿಡ ಗೊತ್ತಿಲ್ಲ ಇದು ಮೋಸ್ಟ್ಲಿ ಅದೇನೋ ಅಂತಾರಲ್ಲ ಮತ್ತು ಇದೇನೋ ಅಂತಾರಲ್ಲ ಏನು ಗಿಡ ಅದೇ ಬ್ಲ್ಯಾಕ್ ಕಲರ್ ಹಣ್ಣು ಹುಟ್ಟುತ್ತಲ್ಲ ಗಣಕೆ ಹಾಂ ಗಣಕೆ ಸೊಪ್ಪು ಅನಿಸುತ್ತೆ ಅದ್ರಲ್ಲಿ ಹಣ್ಣು ಹುಟ್ಟರೆ ಸಾಕು ಕಿತ್ಕೊಂಡು ಕಿತ್ಕೊಂಡು ತಿನ್ನುವೆ ಅವಾಗಲ್ಲ ಹಂಗೆ ಅನಿಸ್ತಾ ಇಲ್ಲಪ್ಪ ಬೇರೆ ಏನೋ ಗಿಡ ಅನಿಸುತ್ತೆ ನೋಡಿ ಗೈಸಿ ಜಾಸ್ತಿ ಹೊಂಟೋಗೈತೆ. ಅಯ್ಯೋ ಯಪ್ಪ ಎಷ್ಟು ಅಗಲ ಇತ್ತು ಎಲ್ಲ ಕಿತ್ತು ನೋಡಿ ಅಲ್ಲಿ ಹೆಂಗೆ ಜೋಡಿಸೋರೆ ಬಾಳೆ ಎಲ್ಲ ಥರ ಐತವಳೆ ಅಲ್ವಾ ಇದೊಂಚೂರು ಕುಯ್ರಿ ಇದನ್ನ ಬೆಳ್ಕೊಳತ್ತ ಅಲ್ಲಿ ದೂ ಇಡೋಕ ಇಲ್ಲೇ ಇಡ್ಲಾ ಇದರ ಹಸ್ರಿಗಿರಲ್ಲ ಗೈಸ್ ಇಲ್ಲಿ ಇಟ್ಟರೆ ಆ ರೀತಿ ಆಗುತ್ತೆ ಆ ರೀತಿ ಆಗುತ್ತೆ. ಒಂದು ವಾರ ಹೋಯ್ತೈತಿ ಊರಿಗೆ ನಾಲ್ಕು ಗಿಡ ಆಮೇಲೆ ಯಾವ್ದು ರಬ್ಬರ್ ಪ್ಲಾಂಟು ಸ್ನೇಕ್ ಪ್ಲಾಂಟು ಎಲ್ಲ ಉಂಟೋಗುತ್ತೆ ಗೈಸ್ ಈ ಥರದ್ದು ಎಷ್ಟು ಮೂರೇನೋ ತಂದಿದ್ದು ನಾವು ಅರೆಕ ಪ್ಲಾಂಟು ಎಲ್ಲ ಉಂಟೋಯ್ತು ಇವಾಗ ಅದನ್ನು ಕ್ಲೀನ್ ಮಾಡ್ಕೋಬೇಕು. ಕಿಟಕಿ ಬಾಗಿಲು ತೆಗಿಲ್ವಲ್ಲ ಇದು ತುಂಬ ಒಂಥರ ಗಲೀಜಾಗ್ಬಿಟ್ಟಿದ್ದಿಲ್ಲ ಆಮೇಲೆ ಇದೆಲ್ಲ ಕ್ಲೀನ್ ಮಾಡಿಸ್ಕೋತಾ ಇದ್ದೀನಿ ಇವಾಗ ನೋಡಿ ವಾಷಿಂಗ್ ಮಿಷಿನ್ ಆ ಸೈಡ್ ಇತ್ತಲ್ಲ ಅದನ್ನು ತೆಗೆದ್ಬಿಟ್ಟು ಈ ಕಡೆಗೆ ಹಾಕ್ಬಿಟ್ಟು ಈ ಕಡೆಗೆ ಹಿಡಿಸ್ತಾ ಇದ್ದಾರೆ. ಏನಾರೋ ಒಂದು ಕಿತಪತಿ ಭಾನುವಾರ ಸಂಡೇ ಆರಾಮಾಗಿ ಇರೋಣ ಅನ್ನಲ್ಲ ಗಂಡ ಮನೆಯಲ್ಲಿದ್ದರೆ ಸಾಕು ರಜಾ ಇದ್ದು ಅವ್ರ ಕೊಟ್ಟು ಏನಾರು ಮಾಡಿಸ್ಬಿಡೋಣ ಅಂತ ತೆಗೆದ್ಬಿಡೋದು ಹೆಂಗಿರು ಮಾಡ್ತಾನಲ್ಲ. ಸೊ ಹಂಗೆ ಒಂದು ಕಡೆ ಇಟ್ಟಿದ ಕಡೆ ಇಡಲ್ಲ ಇಲ್ಲ ಗಿಡಗಳನ್ನ ತಣ್ಣಗೆ ಇಡ್ತಾ ಇದ್ದೀನಿ. ಕ್ಲೀನ್ ಮಾಡೋ ಟೈಮಿಗೆ ಸರಿಯಾಗಿ ಮಳೆ ಬಂತು ಗೈಸ್ ಜೋರಾಗಿ ಶುರು ಆಗ್ತಾಯ್ತು ಇವಾಗ ಬರಲಿ ಬರಲಿ ಇದೆಲ್ಲ ಒರೆಸಿ ರೆಡಿ ಮಾಡಿದ್ದಾರೆ. ಇದ್ರ ತುಂಬ ಎಲ್ಲ ಬೆಳೆಸ್ಬೋದು ಬೆಳೆದ್ಬಿಡ್ತದು ನಾವೇ ಬೇಡ ಅಂತಾನೆ ಸುತ್ತಿಟ್ಟಿದ್ದೀನಿ ತುಂಬ ಬೆಳೆದ್ಬಿಟ್ಟಿದ್ದಲ್ಲ ಇದೆಲ್ಲ ಬಾಗಿಲಿಗೆಲ್ಲ ಬಂದಿತ್ತಲ್ಲ ಎಲ್ಲ ಕಿತ್ಬಿಟ್ಟು ಅದಕ್ಕೆ ಸುತ್ತಿದ್ದೀನಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ವೀಡಿಯೋ ಕಂಟಿನ್ಯೂ ಮಾಡ್ತಿದ್ದೀವಿ ಗೈಸ್. ಸೊ ನಿನ್ನೆ ಮಾಡ್ಕೊಳಕ್ಕಾಗಿಲ್ಲ ಹಂಗೆ ಸ್ಟಾಪ್ ಮಾಡಿಬಿಟ್ಟು ಸೊ ಇವಾಗ ರೊಟ್ಟಿ ಮಾಡ್ತಾ ಇದ್ದಾರೆ ತಿನ್ನಬೇಕು ನಮ್ಮ ಪಾಪ ನೋಡ್ತಾನೆ ತಾಯಿ ಮಾಡೋರು. ಹಾಯ್ ಕಟಿಂಗ್ ನೋಡಿ ಒಂದು ಹೆಂಗಿದೆ ಚೆನ್ನಾಗಿದೆಯಾ ಕಮೆಂಟ್ ಹಾಕಿ.
ಕಡೆ ಎಲ್ಲ ಮಾರ್ಕು. ಎರಡು ಲೈನ್ ಬೇಕೇ ಬೇಕು ಅಂತ ಹಾಕ್ಸಮ್ಮ ನೀವನ್ನೇ, ಅವನು ಕೇಳಿಲ್ಲ ಅವ್ರ ಅಮ್ಮ ಕೇಳಿದ್ರು. ನೋಡಿ ಗೈಸ್, ಅವ್ರು ತಿನ್ಬೇಕಾರೆ ಹೆಂಗ್ ಹೋಯ್ತಾರೆ ಇಬ್ರು ಅಂತ ಅನ್ಬಿಟ್ಟು ಅವ್ರವ್ರು ತಿಂದಿದ್ರು ಮತ್ತೆ ಅವ್ರ ಹತ್ರ ಹೋಗಿ ಒಂದ್ ಗುಕ್ಕಾರೆ ಇಸ್ಕೊಂಡು ತಿನ್ಲೇಬೇಕು ಇಬ್ರು ಮಕ್ಕಳು. ಹಂಗ ನಿಮಗ್ ಇರ್ಲಿದಂಗ್ ಮಾಡ್ತಾರೆ ಅಂತನಾ? ಮುಂಚೆ ಅಂದ್ರೆ ನಂಗೆ ಅವ್ರಿಗೆ ಇಷ್ಟವಾಗಿದ್ದಾದ್ರೆ ಚೆನ್ನಾಗಿ ತಿಂತಾರೆ, ಅವ್ರಿಗೆ ಇಷ್ಟ ಆಗದೆ ಹೋಗಿದ್ದೆಲ್ಲ ಕಡಿಮೆನೆ ತಿಂತಾರೆ. ಆ ರೀತಿ ಇವ್ರು ಟೇಸ್ಟ್ ಅಣ್ಣಗಳು. ಖುಷಿ ಏನ್ ಕೊಟ್ಟು, ಖುಷಿ ಖಾರ ಇರ್ಬೇಕು ಅಷ್ಟೇ. ಇವನ್ಗೆ ಖಾರ ಇರ್ಬಾರ್ದು, ಮೀಡಿಯಂ ಆಗಿರ್ಬೇಕು. ಅದಕ್ಕೆ ಇವನ್ಗೋಸ್ಕರ ಆಲೂಗಡ್ಡೆ ಎಲ್ಲ ಹಾಕ್ಬೇಕು ಗೈಸ್. ನಮ್ಮ ಅಮ್ಮ ಈ ತರ ಮಾಡು ಚೆನ್ನಾಗಿರುತ್ತೆ ಅಂತ ಅಂದ್ರು. ಮಾಡ್ದೆ ಆ ರೀತಿ ಮಾಡ್ತಾಳೆ ನಮ್ಮ ಅಮ್ಮ ಹೇಳಿದ್ರು ಅಂತ ಮಾಡ್ದೆ, ಚೆನ್ನಾಗೇ ಐತೆ. ಅದೇನಾಗ್ಬಿಟೈತೆ ಅಂದ್ರೆ ಅದ್ರಾಗ್ಬಿಟೈತೆ. ನಮ್ಮ ಹೇಳ್ದಂಗೆ ಮಾಡಕ್ ಹೋಗಿ ಹೆಂಗ, ನಮ್ಮಅಮ್ಮ ಅಲ್ಲೇ ಇದಾರೆ ಇಲ್ಲಿ ನಾನಿದ್ದೀನಿ, ಅವ್ರು ಹೇಳ್ದಂಗೆ ಮಾಡಿಲ್ಲ. ನಮ್ಮ ಅಮ್ಮ ಚೆನ್ನಾಗಿ ಮಾಡ್ತಾರೆ ಈ ಪಲ್ಯನ. ಏನಿದು ತೊಂಡೆಕಾಯಿ ಪಲ್ಯ ರವೆ ರೊಟ್ಟಿ ಮಾಡಿದ್ರು ಜೊತೆಗೆ. ಇವತ್ತಿನ ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಏನು ಮಾರ್ನೇ ಬೆಳಿಗ್ಗೆ ಎದ್ದು ಮಾಡ್ಕೊಂಡಿದ್ದು ಲಾಗು. ಗಲಾಟೆ ಮಾಡ್ಬೇಡಮ್ಮನೆ, ಮತ್ತೆ ನಿಮ್ಗೆ ಮುಂದಿನ ಲಾಗ ಸಿಗ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ನಮ್ಮ ಚಾನಲ್ಗೆ. ಆಡ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಬೈ ಬೈ, ಲವ್ ಯು, ಜೇಕಿ. ಬೈ ಮೇಡಮ್ಮನೆ, ಬೈ ಮಾಡು ಕೊಬ್ಬು ಅವನಿಗೆ. ನೀನು ಬೈ ಮೇಡಮ್ಮನೆ, ಹೊಟ್ಟೆವರಿಗೆ ಮಾಡ್ತಾ ನೋಡಿ ಖುಷಿ. ನೀನು ಮೇಡಮ್ಮನೆ ಬಾಯ್. ಹ್ಞೂ, ನಮ್ಮ ದಿವಾನೇ ವೆರಿ ಗುಡ್, ಖುಷಿ ಬ್ಯಾಡ್.